ರಾಜ್ಯದ ಎರಡು ಮತ್ತು ಮೂರನೇ ಹಂತದ ನಗರಗಳಲ್ಲಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು ಒಂದೂವರೆ ತಿಂಗಳ ಹಿಂದೆ ರಾಜ್ಯ ಸರ್ಕಾರ ನೂತನ ಕೈಗಾರಿಕಾ ನೀತಿ ಜಾರಿಗೆ ತಂದಿದ್ದು, ಮುಂದಿನ ದಿನಗಳಲ್ಲಿ ಕೈಗಾರಿಕಾ ವಸಾಹತು ಪ್ರದೇಶಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ತಿಳಿಸಿದರು. ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಹಾಗೂ ಉತ್ತರ ಕನ್ನಡ ಸಣ್ಣ ಕೈಗಾರಿಕೆಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಶಿರಸಿಯ ಟಿಎಂಎಸ್ ಹಾಲ್ನಲ್ಲಿ ಸೋಮವಾರ ನಡೆದ ನೂತನ ಕೈಗಾರಿಕಾ ನೀತಿ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ದೊಡ್ಡ ನಗರಗಳಿಗೆ ಕೇಂದ್ರೀಕೃತವಾಗಿದ್ದ ಕೈಗಾರಿಕಾ ಪ್ರದೇಶವನ್ನು ವಿಸ್ತರಿಸಲು ಹೊಸ ನೀತಿಯಲ್ಲಿ ಎರಡು ಮತ್ತು ಮೂರನೇ ಹಂತದ ನಗರಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಸ್ವತ್ತು ಹಾಗೂ ಸ್ಥಳದ ಸಮಸ್ಯೆ ದೊಡ್ಡದಾಗಿದೆ. ಶಿರಸಿಯಲ್ಲಿ 200, ಮುಂಡಗೋಡದಲ್ಲಿ 20 ಎಕರೆ ನೀಡಲು ಪ್ರಸ್ತಾವನೆ ಕಳುಹಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ಹೆಚ್ಚಾಗಿರುವುದರಿಂದ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇತ್ಯರ್ಥವಾಗಬೇಕಿರುವುದರಿಂದ ಸ್ಥಳ ಮಂಜೂರಿ ವಿಳಂಬವಾಗುತ್ತಿದೆ ಎಂದ ಅವರು, ಔದ್ಯೋಗಿಕ ಕ್ಷೇತ್ರದಲ್ಲಿ ಆದ ಬೆಳವಣಿಗೆ ಆಗಬೇಕೆಂದರೆ ಕಾರ್ಮಿಕರ ಮುಷ್ಕರಗಳು ಕಡಿಮೆಯಾಗಬೇಕು. ಕಾರ್ಮಿಕ ಹಾಗೂ ಕೈಗಾರಿಕೋದ್ಯಮಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಈ ಇಬ್ಬರು ಸಾಮರಸ್ಯದಿಂದ ಸಾಗಿದರೆ ಮಾತ್ರ ಕೈಗಾರಿಕೆಗಳು ಬೆಳೆಯುವುದರ ಜೊತೆಗೆ ನಿರುದ್ಯೋಗಿಗಳಿಗೆ ಹೆಚ್ಚು ಉದ್ಯೋಗಾವಕಾಶ ದೊರೆಯಲಿದೆ ಎಂದರು. ನನ್ನ ಜಿಲ್ಲೆಯ ಮಟ್ಟ ನಮ್ಮ ಅಭ್ಯಾಸ ಮಾಡಿದಾಗ ಈ ಒಂದು ಪತ್ರದಲ್ಲಿ ಇದೊಂದು ಉದ್ಯೋಗಿಗಳಿಗೆ ಭೂಮಿಗಳಲ್ಲಿ ವಾರ ಮಾಡತಕ್ಕಂಥ ಉದ್ದೇಶಕ್ಕೆ ಕೈಗಾರಿಕೆ ಉದ್ದೇಶಕ್ಕಾಗುತ್ತದೆ. ಆ ನಿಟ್ಟಿನಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಕೆಬಿ ಅರಸಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಕಾಸಿಯಾದ ಪ್ರಮುಖರಾದ ಎಚ್ಎಂ ಶ್ರೀನಿವಾಸ್, ಎನ್ಆರ್ ಜಗದೀಶ್, ಸಂಘದ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ಉಪಸ್ಥಿತರಿದ್ದರು. ಸಂಸ್ಥೆ ಕೊಟ್ಟು